ಬೆಂಗಳೂರಿನಲ್ಲೂ ಮತ್ತು ರಾಜ್ಯದ ಇತರೆಡೆಗಳಲ್ಲೂ ಕೂಡ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಭಾರಿ ಸದ್ದನ್ನ ಕೇಳಿ ಜನ ಗಾಬರಿಗೊಂಡಿದ್ದಾರೆ. ಈ ನಿಗೂಢ ಸದ್ದಿನ ಮೂಲ ಅರ್ಥ ಏನು, ಯಾವ ಒಂದು ವಿಷಯವಾಗಿ ಈ ಸದ್ದು ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲವೂ ಕೂಡ ಸಹಜವಾಗಿ ಇದೆ. ಬೆಂಗಳೂರಿಗರು ಕಾಲ್ ಮಾಡೋ ಮೂಲಕವಾಗಿ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಅನುಭವ ಆಗಿದೆ ಅಂತ, ಕೆಲವರು ಕಂಪಿಸಿದ ಅನುಭವ ಆಗಿದೆ ಅಂದ್ರೆ, ಇನ್ನೂ ಕೆಲವರು ಭಾರಿ ಸದ್ದು ಒಂದು ಬಾರಿ ಕೇಳ್ಬಂತು ಅಂತ, ಇನ್ನೂ ಕೆಲವರು ಎರಡೆರಡು ಸರಿ ನಮ್ಗೆ ಈ ರೀತಿ ಸದ್ದು ಕೇಳ್ಬಂದು ಅಂತ ಹೇಳ್ತಾ ಇದ್ದಾರೆ. ಬಟ್ ಎಕ್ಸಾಕ್ಟ್ ಆಗಿ ಇದೇ ಕಾರಣಕ್ಕೆ ಭೂಮಿ ಕಂಪಿಸಿರಬಹುದಾ, ಇದೇ ಕಾರಣಕ್ಕೆ ಆ ಸ್ಫೋಟದ ಸದ್ದು ಕೇಳ್ಬಂದಿರಬಹುದಾ ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಯಾಕಂದ್ರೆ ರಿಕ್ಟರ್ ಮಾಪಕದಲ್ಲಿ ಅಂತಹ ಯಾವುದೇ ದಾಖಲೆಗಳು ಕೂಡ ಭೂಮಿ ಕಂಪನವಾಗಿರೋದ್ರ ಬಗ್ಗೆ ದಾಖಲಾಗಿಲ್ಲ. ಸೊ ಇದೇ ರೀತಿಯಲ್ಲಿ ಈ ಹಿಂದೆ ಕೂಡ ಆದಂತಹ ಅನುಭವ, ಸೂಪರ್ಸಾನಿಕ್ ವಿಮಾನ ಸಾಮಾನ್ಯವಾಗಿ ಅತಿ ಎತ್ತರವಾಗಿ ಹಾರಾಟ ನಡೆಸಿದಂತಹ ಸಂದರ್ಭದಲ್ಲಿ ಈ ತರದ ಸೌಂಡ್ ಅಥವಾ ಸುಮಾರು ಜನ ಟ್ರೈ ಮಾಡಿದೆ, ನಮ್ಮ ಮೀಡಿಯಾದವ್ರಿಗೆ ಗೊತ್ತಿರೋರಿಗೆ ಫೋನ್ ಮಾಡಿ ನೋಡಿ ಇದೇನಾಗಿದೆ. ಆಮೇಲೆ ಅಧಿಕಾರಿಗಳು ಏನಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಇದು ಜನಕ್ಕೆ ಏನಾದ್ರೂ ಇದು ನಿಜವಾದ ನಿಖರವಾದ ಮಾಹಿತಿ ಬೇಕಲ್ಲ. ಈಗ ನನ್ನ ಗಾಬರಿ ಆಗ್ಬಿಟ್ಟು ನಾವು ಹೊರಗಡೆ ಬಂದ್ಬಿಟ್ಟು ಇನ್ನು ಅಷ್ಟು ಭಯ ಬಿದ್ದ್ಬಿಡ್ತು ಅಂದರೆ ಭೂಮಿ ಕಂಪಿಸೋದು ಒಂದು ಸೆಕೆಂಡ್ ಎರಡು ಸೆಕೆಂಡ್ ಅದು ಬೇರೆ, ಆದ್ರೂ ಆ ಸೌಂಡು ಹೆಂಗಿತ್ತು ಅಂದರೆ 100% ಯಾರೋ ಬಾಂಬ್ ಹಾಕ್ಬಿಟ್ಟಿದ್ದಾರೆ ಅನ್ನೋ ಸೌಂಡ್ ಬಂತು. ಆ ಗಾಬರಿಲಿ ನಾವು ಈ ಹೊರಗಡೆ ಬಂದಿದ್ದು. ನೀವು ಈಗ ಇದಕ್ಕೇನು ಸಂಬಂಧಪಟ್ಟವ್ರು ಯಾರಿದ್ದಾರೆ? ಮನೇಲಿ ಆ ಥರ ವಸ್ತು ಬೀಳೋಂಥದ್ದು ಏನಾಗಲಿಲ್ಲ. ನಾನು ಸ್ನಾನದ ಮನೇಲಿದ್ದಾಗ ಒಂದು ಭೂಮಿ ಎರಡು ಸೆಕೆಂಡ್ ನಡುಗ್ತು, ನನಗೆ ಅನುಭವ ಆಯಿತು. ನಾನೇ ನೋಡಿ ಈಚೆ ಕಡೆ ನಮ್ಮ ಮಿಸ್ಸಸ್ಸನ್ನು ಕರೆದು ಆ ಕಿಟಕಿಲಿ ಸೌಂಡ್ ಬಂದು ಇದು ಈ ಕಡೆಯಿಂದನೇ ಸೌಂಡ್ ಬಂತು, ನಾರ್ತಿಂದ ಸೌಂಡು. ಅದು ನನಗೆ ಅನಿಸ್ಕೊಂಡೆ ಇಲ್ಲಿ ಅಕ್ಕಪಕ್ಕ ಯಾವುದು ಮೈನಿಂಗ್ಸ್ ಇಲ್ಲ, ಏನು ಕಲ್ಲು ಕೋರೆ ಯಾವುದು ಇಲ್ಲ, ಈ ಏನೋ ಆ ಥರ ಏನೋ ಸೌಂಡು ಡಮಾರ್ ಅಂತ ಬರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ನಾನು ಈ ಸುಮಾರು 1999 ಇದ್ದೀನಿ, 22 ವರ್ಷದಿಂದ ಇಷ್ಟೊಂದು ಸೌಂಡು ಈ ಥರ ಆಗಿದ್ದು ಇದೇ ಮೊದಲನೇ ಸಾರಿ. ಅದು ನಮ್ಮ ಏರಿಯಾದಲ್ಲಂತೂ ಎಲ್ಲರೂ ಎದುರುಬಿಟ್ಟಿದ್ದೀವಿ ನಾವು. ಅದಕ್ಕೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯವಿಟ್ಟು ಯಾರಾದ್ರೂ ಇದು ಏನಂತ ಫಸ್ಟು ಏನಂತ ಗೊತ್ತಾಗಬೇಕು ನಮಗೆ. ಇಲ್ಲಾಂದ್ರೆ ನಾವು ಆತಕ್ಕದಲ್ಲೇ ಈಗ ಮನೆಗೆ ಹೋಗೋಕ್ಕೂ ಭಯ. ಈ ಸೌಂಡ್ ಬರಲಿಲ್ಲ ಅಂದಿದ್ರೆ ಏನೋ ಇರ್ಬೋದು ಅಂದ್ಕೊಂಡು ನಾವು ಇದು ಮಾಡ್ತಿದ್ದು. ಸೌಂಡ್ ಬಂತಲ್ಲ, ಆ ಸೌಂಡು ಫುಲ್ ಭಯಂಕರ ಬಂತು ಬಿಡಿ, ಹೇಳಬಾರ್ದು. ಆದರೆ ಮನೆ ಕಂಪಿಸಿದ್ದು ಒಂದು ಸೆಕೆಂಡ್ ಎರಡು ಸೆಕೆಂಡ್ ನಡುಗ್ತು ಮನೆ. ನಾವು ಏನೋ ಇರ್ಬೋದು, ಏನೋ ಬಿದ್ದಿರ್ಬೋದು ಏನೋ ಅಂತ ಹಂಗನ್ಕೊಂಡು ಆಮೇಲೆ ಇಮಿಡಿಯೇಟ್ಲಿ ನೋಡಿದೆ, ಎಲ್ಲರನ್ನೂ ಮನೆ ಕರೆದು ಮೇಲ್ಗಡೆ ಅವ್ರು ನಮ್ಮ ಮನೆ ಮೇಲೆ ಇರೋರು ಎಲ್ಲರೂ ಕರೆದು ಕೇಳಿದೆ ಇದೇನೋ ಆಗಿದೆ ನೋಡಿ ಹುಷಾರು ಅಂತ. ಆಮೇಲೆ ಈಗ ನಿಮಗೆ ನೋಡಿದೆ ಮೀಡಿಯಾದಲ್ಲಿ ಟಿ ವಿಲಿ ಬರ್ತಾ ಇದ್ದು ನೋಡ್ಬಿಟ್ಟು ನನಗೆ ಇನ್ನೂ ಗಾಬರಿ ಆಗಿಬಿಟ್ಟು. ಕೆಲವರು ಭೂಕಂಪ ಅಂತಾರೆ, ಕೆಲವರು ಇನ್ನೊಂದು ಹೇಳ್ತಾವ್ರೆ, ಕೆಲವರು ಇನ್ನೊಂದು ಏನೋ ಸೌಂಡ್ ಅಂದಾಗ ಅದು ಗಾಬರಿ ಆಗುತ್ತೆ. ಅದಕ್ಕೆ ಇದಕ್ಕೇನು ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಗೆ ಗೊತ್ತಿರುತ್ತೆ. ನಮ್ಮನೆ ಅಂತ ಆದಮೇಲೆ ಸಾಮಾನ್ಯ ಏರಿಯಾ ಎಲ್ಲ ಆಗಿರುತ್ತೆ ಅದು, ಯಾಕೆಂದರೆ ನನ್ನ ಮನೆ ಸೌಂಡು ನಡುಗಿತ್ತಲ್ಲ ಅದು ಸುಮಾರು. ಅಂದರೆ ನಮ್ಮ ಮನೆ ಹತ್ರ ಎಲ್ಲ ರೆಸಿಡೆನ್ಸ್ ಇರೋ ಯಾರು ಈಚೆ ಕಡೆ ಬಂದು ಮಾತಾಡಲ್ಲ, ನಾವು ಸ್ವಲ್ಪ ಹೊರಗಡೆ ಇದು ಮಾಡೋದು ನಮ್ಗೆ ಗೊತ್ತಿರೋದ್ರಿಂದ ನಾವು ಕಾಲರ್ ಇದ್ದಾರೆ ಆರ್ ಆರ್ ನಗರದಿಂದ ವೀಣಾ ಅವರು. ಮೇಡಮ್ ನಮಸ್ತೆ, ನಿಮ್ಗೂ ಆ ಥರದ ಅನುಭವ ಆಯ್ತಾ? ನಮಸ್ತೆ ಮೇಡಮ್. ಹೌದು, ನಾನು 12 ಕಾಲಂಗೆ ಜೋರು ಸೌಂಡ್ ಆಯ್ತು ಗಾಬರಿಗೆ. ಕಿಚನ್ ಯುಟಿಲಿಟಿಗೆ ಹೋಗಿ ನೋಡಿದ್ರೆ ಆ ವೈಬ್ರೇಷನ್ ಇನ್ನೂ ಇತ್ತು, ಒಂದಷ್ಟು ಸೆಕೆಂಡ್ಸ್ ಇತ್ತು. ಸೊ ನಂಗೆ ಗಾಬರಿಯಾಗಿ ನಾನು ಅನ್ಕಂಡೆ ಮೋಸ್ಟ್ಲಿ ಮೊದ್ಲೊಂದ್ಸರಿ ಆಗಿತ್ತಲ್ವಾ ಒಂದ್ ವರ್ಷದ ಹಿಂದೆ ಮೇಘ ಸ್ಫೋಟ ಅನ್ಬಿಟ್ಟು, ಅದೇ ರೀತಿ ಆಗಿದೆ ಅನ್ಬಿಟ್ಟು ಗಾಬರಿ ಆಯ್ತು. ನನ್ನ ಮಕ್ಕಳೆಲ್ಲ ಕೆಳಗಡೆ ಓಡ್ ಬಂದ್ರು ಗಾಬರಿಗೆ, ವಿಂಡೋ ಎಲ್ಲ ಸೌಂಡ್ ಆಯ್ತು ಅನ್ಬಿಟ್ಟು. ಅದಕ್ಕೆ ನಾನು ನೀವು ಆವಾಗಿಂದನೂ ಏನಾಗಿರ್ಬಹುದು ಇದನ್ನ ನಿಮ್ಮ ನ್ಯೂಸ್ ಚಾನೆಲ್ ಅಲ್ಲಿ ಕ್ಲಾರಿಫೈ ಮಾಡ್ತೀರಾ ಅನ್ಬಿಟ್ಟು ನೋಡ್ಕೊಂಡು ಕೂತೀನಿ, ಅಷ್ಟು ಆತಂಕ ಆಗಿದೆ ನಮ್ಗುನು. ಅಂದ್ರೆ ಫಸ್ಟ್ ನಿಮ್ಗೆ ಆ ಫೀಲ್ ಆಗಿದ ತಕ್ಷಣ ಏನೋ ಈ ತರದ ಭೂಕಂಪ ಇರಬಹುದೇನೋ ಅನ್ನಿಸ್ತಾ, ಅಥವಾ ಹೊರಗೆ ಎಲ್ಲರೂ ಮಾತಾಡ್ತಿರೋದನ್ನ ಕೇಳಿದ ಮೇಲೆ ಈ ತರ ಅನ್ನಿಸ್ತಾ? ಇಲ್ಲ ಇಲ್ಲ, ಹೊರಗೆ ಯಾರು ಮಾತಾಡಿಲ್ಲ ಮೇಡಮ್. ನಮ್ಮ ಮನೆ ಹಿಂದೆ ಎರಡು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಆ ಲೇಬರ್ಸ್ ಯಾರು ಏನೋ ಅಷ್ಟು ಅಬ್ಸರ್ವ್ ಮಾಡ್ಲಿಲ್ಲ ಆ ಸೌಂಡ್ ಅನ್ನಿಸ್ತು ನನಗೆ. ಬಟ್ ನನಗೆ ಚೆನ್ನಾಗೆ ಗೊತ್ತಾಯ್ತು, ಜೋರಾಗೆ ಸೌಂಡ್ ಆಗಿದ್ರಿಂದ ಯಾರಿಗೂ ಗೊತ್ತಾಗಿಲ್ಲ, ನನಗೆ ಮಾತ್ರ ಆಯ್ತಾ ಅಂತ ಅನ್ಕೊಂಡೆ. ಬಟ್ ಅದ್ರ ಸೌಂಡು ಒಂದಷ್ಟು ಸೆಕೆಂಡ್ಸ್ ವೈಬ್ರೇಷನ್ ಹಂಗೆ ಮೋಡ ಎಲ್ಲ ಒಂದ್ ಸ್ವಲ್ಪ ಗುಡುಗ್ದಾಗ ಆಗುತ್ತಲ್ಲ ಅದೇ ರೀತಿ ಆಗ್ತಾನೆ ಇತ್ತು. ಭಯ ಅಂತೂ ಆಯ್ತು. ಅದೇ ಮೇಘ ಸ್ಫೋಟ ಆಗಿರಬಹುದು ಅನ್ಕೊಂಡು ನ್ಯೂಸ್ ಚಾನೆಲ್ ನೋಡ್ಕೊಂಡು ಕೂತೆ, ಏನಾದ್ರೂ ಕ್ಲಾರಿಫೈ ಮಾಡ್ತಾರೇನೋ ನೋಡೋಣ ಅನ್ಬಿಟ್ಟು. ಓಕೆ ಮೇಡಮ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ನಾಗರ ಬಾವಿಯಿಂದ ನಾಗವಲ್ಲಿ ಅವರು ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಇಲ್ಲಿ ನಾಗರ ಬಾವಿ ಹತ್ರ ಡಿ ಗ್ರೂಪ್ ಲೇಔಟ್ ಅಂತ. ಓಕೆ. ಇಲ್ಲಿ ಸುಮಾರು ಒಂದು 12 ಕಾಲಲ್ಲಿ ನಾನ್ ಮೊಮ್ಮಗುಗೆ ಆನ್ಲೈನ್ ಕ್ಲಾಸ್ ಮಾಡಿಸ್ತಾ ಇದ್ದೆ. ಅವಾಗ ಜೋರು ಸೌಂಡ್ ಬಂತು ಮೇಡಮ್. ಇದು ಕಿಟಕಿಗಳು ಮತ್ತೆ ಎರಡು ಕಿಟಕಿಗಳಿದೆ ಇಲ್ಲಿ ಹಾಲ್ನಲ್ಲಿ, ಎರಡು ಅಂದ್ರೆ ತುಂಬಾ ಗಡಗಡ ಶಬ್ದ ಮಾಡ್ತು.
ಆಮೇಲೆ ಅಲ್ಲಿ ಹತ್ತಿರದಲ್ಲಿ ಲ್ಯಾಪ್ಟಾಪ್ ಮತ್ತೆ ಕೆಲವು ಗ್ಲಾಸ್ ಐಟಮ್. ಓಕೆ, ಥ್ಯಾಂಕ್ ಯು.